मॉर्निंग ऑल वेलकम बैक टू माय चैनल इवत आलूगड्डे पल्ल हेंगे माडोदु अंतंदु तोर्सातीनि आयिल हाकोरि पैन एल्ल हीट आदमेले अदक्के सासिवे जीरिगे करिबेवु मत्ते उद्क कट माड्कोंडिरोदु ईरुळिनि हाक्रि ईरुळिनि वेस्ट हाक्तीरि अष्टष्टे टेस्ट बर्तैति आलूगड्डे पल्ल इदु स्वल्प फ्राई ब्राउन कलर बरोवर्गू स्वल्प फ्राई माड्कोळ्ळ्रि ಒಬ್ಬೊಬ್ಬರು ವೈಟ್ ಇರಬೇಕಂತಂದು ಇಷ್ಟಪಡ್ತಾರೆ ಬಟ್ ಈರುಳ್ಳಿ ಇದೆಲ್ಲ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು. ಇದಾದಮೇಲೆ ಇದಕ್ಕೆ ಬೇಕಂದ್ರೆ ಒಬ್ಬೊಬ್ಬರು ಟೊಮೆಟೊನ ಹಾಕಿದ್ರೆ ಟೊಮೆಟೊ ಕಟ್ ಮಾಡಿ ಹಾಕೋಬೋದು. ನಮ್ಮ ಮನೆಯಲ್ಲಿ ಟೊಮೆಟೊ ಯಾರು ಲೈಕ್ ಮಾಡೋಂಗಿಲ್ಲ, ಅದಕ್ಕೆ ನಾನು ಟೊಮೆಟೊ ಹಾಕಲ್ಲ. ನಾನು ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳತ್ತೀನಿ ಇಲ್ಲೇ. ಮತ್ತು ಇದಕ್ಕೆ ಉದ್ದಗೆ ಬೇಕಿದ್ರೆ ಹಸಿಮೆಣ್ಸಿನ್ಕಾಯಿನೂ ಕಟ್ ಮಾಡಿ ಹಾಕೋಬೋದು, ಇಲ್ಲ ಅಂತಂದಂತಂದ್ರೆ ರೆಡ್ ಚಿಲ್ಲಿ ಪೌಡ್ರನ್ನೂ ಹಾಕ್ಬೋದು. ನಾನು ಇವತ್ತಿಲ್ಲಿ ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಈರುಳ್ಳಿ ಫ್ರೈ ಆಗಲಿ ಅಲ್ಲೇ ಫ್ರೈ ಆಗೋರಿಗೆ ಚಟ್ನಿ ಮಾಡ್ಕೋತೀನಿ ಇಲ್ಲೇ. ಮತ್ತು ಚಟ್ನಿಗೆ ಕೊಬ್ಬರಿ ಯೂಸ್ ಮಾಡ್ತಾರೆ, ನಾನು ಕೊಬ್ಬರಿ ಯೂಸ್ ಮಾಡತ್ತಿಲ್ಲ. ಇಲ್ಲಿ ಶೇಂಗಾ ಬೀಜ ಮತ್ತು ಪುಟಾಣಿ ಹಸಿಮೆಣ್ಸಿನ್ಕಾಯಿ ಕರಿಬೇವು ಹಾಕಿ ಇದನ್ನು ನಾನು ಮಿಕ್ಸಿ ಮಾಡ್ಕೋತೀನಿ. ಸಾಲ್ಟ್ ಹಾಕಿ ಅಂದ್ರೆ ಚಟ್ನಿ ರೆಡಿ ಆಗ್ತೈತಿ. ಈ ಕಡೆ ಏನು ಪಲ್ಯ ಮಾಡೋಕೆ ಇಟ್ಕೊಂಡಿದ್ವಲ್ಲ ಇದೆಲ್ಲ ಫ್ರೈ ಆಗೈತಿ. ಇವಾಗ ಇದು ಸ್ವಲ್ಪ ಫ್ರೈ ಆಗೋವರೆಗೂ ಇದು ಬಿಡೋಣ ಇದನ್ನು, ಯಾಕಂದ್ರೆ ಜಲ್ದಿ ಫ್ರೈ ಆಗೋಲ್ಲ ಈರುಳ್ಳಿ. ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕತ್ತೀನಿ, ಸಾಲ್ಟ್ ಹಾಕಿದ್ರೆ ಜಲ್ದಿ ಫ್ರೈ ಆಕೈತಿ ಅಂತಂದು ಹೇಳಿ. ಇದು ಫ್ರೈ ಆದಮೇಲೆ ಇದಕ್ಕೆ ಮತ್ತು ಅರಿಶಿನ ಎಲ್ಲನೂ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅರಿಶಿನ ಹಾಕತ್ತೀನಿ ಇಲ್ಲೇ, ಅರಿಶಿನನೂ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. ಯಾಕಂದ್ರೆ ಇದು ಕುದಿಸಿದ್ದು ನಾವು ಏನಾದ್ರೂ ಆಲೂಗಡ್ಡೆನೇನಾದ್ರೂ ಹಾಕಿ ಆಮೇಲೆ ಅರಿಶಿನ ಅದೆಲ್ಲ ಹಾಕೋ ಹತ್ರ ಅದೆಲ್ಲ ಅಷ್ಟು ಕರೆಕ್ಟಾಗಿ ಮಿಕ್ಸ್ ಆಗೋಂಗಿಲ್ಲ. ಅದಕ್ಕೆ ನಾನು ಈ ಒಗ್ಗರಣೆ ಕೊಡುವಾಗನ ಈರುಳ್ಳಿ ಏನು ಹಾಕಿ ಫ್ರೈ ಮಾಡಿರ್ತೀನಲ್ಲ ಅದಕ್ಕೆ ಅರಿಶಿನ ಉಪ್ಪು ಎಲ್ಲ ಹಾಕಿಬಿಟ್ಟು ಇದನ್ನೊಂದು ಟೈಮ್ ಫ್ರೈ ಮಾಡ್ಕೊತೀನಿ. ಇದು ಒಂದು ಟೈಮ್ ಫ್ರೈ ಆದಮೇಲೆ ಆಮೇಲೆ ಅದೇನು ಕುದಿಸ್ಕೊಂಡಿರ್ತೀವಲ್ಲ ಅದನ್ನು ಆಲೂಗಡ್ಡಿನ ಅದನ್ನು ಕೊತ್ತಂಬರಿ ಹಸಿಮೆಣ್ಸಿನ್ಕಾಯಿ ಎಲ್ಲನೂ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ. ಅಂದ್ರೆ ಕರೆಕ್ಟಾಗಿ ಎಲ್ಲನೂ ಅದು ಮಿಕ್ಸ್ ಆಕೈತಿ, ಇಲ್ಲ ಅಂತಂದ್ರೆ ಕರೆಕ್ಟಾಗಿರಲ್ಲ, ಅಲ್ಲೆಲ್ಲ ಉಳಿತದೆ ಸಾಲ್ಟ್ ಅದು ಇದು. ಅದಕ್ಕೆ ಇವಾಗ ಕುದಿಸಿದ್ದೆಲ್ಲ ಆಲೂಗಡ್ಡಿನ ಹಾಕಿ ಮಿಕ್ಸ್ ಮಾಡ್ಕೊಳಕತ್ತೀನಿ ಇಲ್ಲೇ. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ. ಇದು ಸಾಲ್ಟ್ ಎಲ್ಲ ಹಾಕಿರ್ತೀವಲ್ಲ ಅದಕ್ಕೆ ಅದು ಕರೆಕ್ಟಾಗಿ ಮಿಕ್ಸ್ ಆಗಲ್ಲ, ಅಲ್ಲಲ್ಲೇ ಉಳ್ಕೋತೈತಿ, ಒಂದೇ ಕಡೆ ಆಗ್ತೈತಿ ಸಾಲ್ಟ್. ಅದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳಕತ್ತೀನಿ. ಇವಾಗ ಇದು ಪಲ್ಯ ರೆಡಿ ಆಯಿತು. ಮತ್ತು ನಾನು ಇವತ್ತು ಬ್ರೇಕ್ಫಾಸ್ಟಿಗೆ ಹಿಟ್ಟಿನ ದೋಸೆ ಮಾಡತ್ತೀನಿ. ಯಾವಾಗಲೂ ಅಕ್ಕಿ ದೋಸೆ ತಿಂದು ಬೇಜಾರಾಗಿದ್ದಕ್ಕೆ ಇವತ್ತು ಹಿಟ್ಟಿನ ದೋಸೆ ಬ್ರೇಕ್ಫಾಸ್ಟ್ ಮಾಡ್ಕೊಳಕತ್ತೀವಿ. ಕೊತ್ತಂಬರಿ ಹಾಕಿ ಮತ್ತು ಟೇಸ್ಟ್ ನೋಡ್ಕೋರಿ ಖಾರ ಉಪ್ಪು ಹೆಂಗಾಗೈತಿ ಅಂತಂದು ಹೇಳಿ. ನಿಮಗೆ ಕಡಿಮೆ ಬಿದ್ದಿದ್ರೆ ಟೇಸ್ಟ್ ಮಾಡಿ ನೋಡ್ಕೊಂಡ್ಬಿಟ್ಟು ಹಾಕ್ಕೋಬೋದು ಇದನ್ನು. ಇವಾಗೇನು ಚಟ್ನಿ ಮಾಡಿ ಇಟ್ಕೊಂಡಿದ್ವಲ್ಲ ಅದಕ್ಕೆ ಒಗ್ಗರಣೆ ಕೊಡೋಣ. ಪಲ್ಯ ರೆಡಿ ಆಗೈತಿ, ಈಗ ಪಲ್ಯ ಆ ಕಡೆ ಇಟ್ಟು ಇವಾಗ ಚಟ್ನಿ ಮಾಡ್ಕೊಂಡಿವಲ್ಲ ಅವಾಗಲೇ ಏನು ಪುಟಾಣಿ ಅದೆಲ್ಲ ಹಾಕಿಬಿಟ್ಟು ಮಿಕ್ಸಿ ಮಾಡ್ಕೊಂಡಿದ್ದಲ್ಲ ಅದಕ್ಕೆ ಇವಾಗ ಒಗ್ಗರಣೆ ಕೊಡಾಕತ್ತೀನಿ. ಒಗ್ಗರಣೆಗೆ ಸ್ವಲ್ಪ ನಾನು ಒಣಮೆಣ್ಸಿನ್ಕಾಯಿನ ಯೂಸ್ ಮಾಡ್ಕೋತೀನಿ ಅಂತಂದಂತಂದ್ರೆ ಟೇಸ್ಟ್ ಚಲೋ ಬರ್ತೈತಿ ಅಂತಂದು. ಯಾಕಂದ್ರೆ ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕಿರ್ತೀವಲ್ಲ ಒಗ್ಗರಣೆಗೆ ಸ್ವಲ್ಪ ಒಣಮೆಣ್ಸಿನ್ಕಾಯಿ ಕೊಟ್ಟರೆ ಟೇಸ್ಟ್ ಚಲೋ ಇರ್ತೈತಿ. ಅದಕ್ಕೆ ನಾನು ಇಲ್ಲಿ ಚಟ್ನಿಗೆ ಒಗ್ಗರಣೆ ಕೊಡಾಕ ರೆಡಿ ಮಾಡ್ಕೊಳಕತ್ತೀನಿ. ಇಲ್ಲೇ ಆಯಿಲ್ ಹಾಕಿ ಇದಕ್ಕೂ ಸಾಸಿವೆ ಜೀರಿಗೆ ಬೇಕಿದ್ರೆ ಬೆಳ್ಳುಳ್ಳಿ ಹಾಕೋರಿ, ಇಲ್ಲ ಅಂತಂದಂತಂದ್ರೆ ಹಾಗೇನು ಸ್ಕಿಪ್ ಮಾಡ್ಬೋದು. ನಂಗೆ ಇವತ್ತು ಲೇಟ್ ಆಗೈತೆ ಬ್ರೇಕ್ಫಾಸ್ಟ್ ಮಾಡೋಕ್ಕೆ, ಅದಕ್ಕೆ ನಾನು ಬೆಳ್ಳುಳ್ಳಿ ಸ್ಕಿಪ್ ಮಾಡಾಕತ್ತೀನಿ. ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಕರಿಬೇವು ಒಂದು ಗುಂಟೂರು ಮೆಣಸಿನ್ಕಾಯಿ ಒಂದು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿ ಒಗ್ಗರಣೆ ಕೊಡಾಕತ್ತೀನಿ. ಹಿಂಗೆ ಇಷ್ಟ ಇದ್ದಾರೋ ಹಾಕೋರಿ, ಇಲ್ಲ ಅಂತಂದ್ರೆ ಇಲ್ಲ. ಒಬ್ಬೊಬ್ರು ಹಿಂಗೆ ಇಷ್ಟಪಡೋಂಗಿಲ್ಲ, ಅದಕ್ಕೆ ನಾನು ಸ್ವಲ್ಪ ಉದ್ದಿನ ಬೇಳೆನೂ ಹಾಕಾಕತ್ತೀನಿ. ಉದ್ದಿನ ಬೇಳೆನೂ ಹಾಕಿ ಒಗ್ಗರಣೆ ಕೊಡಾಕತ್ತೀನಿ. ಆಮೇಲೆ ಇದೇನು ರುಬ್ಬಿರ್ತೈತಲ್ಲ ಚಟ್ನಿನ ಅದೆಲ್ಲ ಹಾಕಿ ಮಿಕ್ಸ್ ಮಾಡಿದ್ರೆ ಇವಾಗ ಚಟ್ನಿ ರೆಡಿ ಆಕೈತಿ. ಚಟ್ನಿ ಪಲ್ಯ ರೆಡಿ ಆಯಿತು. ಇವಾಗ ನೆಕ್ಸ್ಟ್ ಚಟ್ನಿ ಪಲ್ಯ ರೆಡಿ ಆದಮೇಲೆ ದೋಸೆ ಮಾಡ್ಕೊಳ್ಳೋಣ. ನಾನು ಇವತ್ತು ಹಿಟ್ಟಿನ ದೋಸೆ ಮಾಡತ್ತೀನಿ ಇವತ್ತು ಬ್ರೇಕ್ಫಾಸ್ಟಿಗೆ. ಓಕೆ, ಹಿಟ್ಟಿನ ದೋಸೆಗೆ ನಿಮ್ಮ ಮನೆಯೊಳಗೆ ಯಾವ್ದು ಹಿಟ್ಟು ಇರ್ತೈತಿ ಅದ ಹಿಟ್ಟು ಹಾಕ್ಕೋಬೋದು. ನಾನು ಇವತ್ತು ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟು, ಮೈದಾ ಹಿಟ್ಟು, ಸ್ವಲ್ಪ ಕಡಲೆ ಹಿಟ್ಟು ಹಾಕಿಬಿಟ್ಟು ಮಿಕ್ಸ್ ಉಪ್ಪು ಹಾಕಿ ನೀರು ಹಾಕಿ ಮಿಕ್ಸ್ ಮಾಡಿ ಈ ಕನ್ಸಿಸ್ಟೆನ್ಸಿ ಒಳಗೆ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಆಮೇಲೆ ಮಾಡುವಾಗ ಸ್ವಲ್ಪ ಸೋಡಾ ಹಾಕ್ಕೊಂಡು ಈ ಥರ ದೋಸೆ ಹಾಕೋಬೇಕು. ಇದು ಸ್ವಲ್ಪ ದಪ್ಪನ ಬರ್ತೈತಿ ದೋಸೆ, ಭಾಳ ತೆಳು ದೋಸೆ ಬರೋಲ್ಲ ಅಕ್ಕಿ ದೋಸೆ ಇರುತ್ತೆ. ಯಾಕಂದ್ರೆ ಹಿಟ್ಟಿನ ದೋಸೆ ಎಲ್ಲ ಇದು ಭಾಳ ಬೇಗ ನಾವು ತೆಗೆಯುವಾಗ
ಹರ್ಕೊಂಡ್ಬಿಡ್ತೈತೆಲ್ಲ ದೋಸೆ. ಅದಕ್ಕೆ ಭಾಳ ಹುಷಾರಿಂದ ತೆಗಿಬೇಕು, ಇಲ್ಲ ಅಂತಂದ್ರೆ ತೆಗಿವಾಗಿದ ಆಕೈತಿ. ನಾನಿಲ್ಲೇ ಹೆಚ್ಚಿನ ದೋಸೆ ಮಾಡತ್ತೀನಿ. ಸ್ವಲ್ಪ ದಪ್ಪನ ಆಗೈತಿ, ಅದು ತೆಳ್ಳಗಂತಾರ. ಇವಾಗ ಲೇಟ್ ಆಗೈತಿ, ಲೇಟ್ ಆಗಿದ್ದರಿಂದ ನಾನು ಬೇಗ ಬೇಗ ಮಾಡತ್ತೀನಿ ಇವತ್ತು. ಇದೇನು ಬ್ರೇಕ್ಫಾಸ್ಟ್ ಇವತ್ತಿನ ನಮ್ಮದು ಬೆಳಗಿನ ಬ್ರೇಕ್ಫಾಸ್ಟ್ ಹೆಚ್ಚಿನ ದೋಸೆನ ಅದ. ಅದಕ್ಕೆ ಯಾವಾಗಲೂ ನಾನ್ಸ್ಟಿಕ್ ಯೂಸ್ ಮಾಡುವಾಗ ಉಡ್ದ ಯೂಸ್ ಮಾಡಬೇಕು. ಬಟ್ ಇದೆಲ್ಲ ನಾನ್ಸ್ಟಿಕ್ ತವ ಹಾಳಾಗೈತಿ, ನಾನು ಬೇರೆ ತೊಗೋಬೇಕು. ಅದಕ್ಕೆ ಹೆಂಗೂ ಹಾಳಾಗೈತಲ್ಲ, ಅದಕ್ಕೆ ನಾನು ಸ್ಟೀಲಿಂದ ಯೂಸ್ ಮಾಡತ್ತೀನಿ. ಹೊಸದೇನಾರ ಇದ್ರೆ ಉಡ್ಡದ ಯೂಸ್ ಮಾಡಬೇಕು, ಇಲ್ಲಾಂದ್ರೆ ಬೇಗ ಹಾಳಾಗ್ತೈತಿ. ಇದು ಉಡ್ಡಿಂದ ತೆಗೆದ್ರೆ ಯಾಕೆ ಬರ್ವಲ್ದಾಗೈತಿ. ಅದಕ್ಕೆ ನಾನು ಸ್ಟೀಲ್ ಸ್ಪ್ಯಾಚುಲನ ಯೂಸ್ ಮಾಡಿಬಿಟ್ಟು ತೆಗೆಯತ್ತೀನಿ ದೋಸೆನ. ಇವಾಗ ದೋಸೆ ರೆಡಿ ಆಯಿತು, ಒಂದೆರಡು ಮೂರು ದೋಸೆ ಹಾಕ್ಕೊಂಡ್ಬಿಟ್ಟು ಬ್ರೇಕ್ಫಾಸ್ಟ್ ಮುಗಿಸ್ಕೊತೀವಿ. ಲಂಚಿಗೆ ಮೊಳಕೆ ಕಾಳಿನ ಪಲ್ಯ ಮಾಡಬೇಕು ಅಂತಂದು ಅಂದ್ಕೊಂಡಿನಿ. ಬೆಳಗ್ಗೆನ ಸಾಂಬಾರು ಮಾಡಿನಿ, ರೈಸ್ ಮಾಡಿನಿ, ಎಲ್ಲ ಮಾಡಿನಿ. ಇವಾಗ ದೋಸೆ ರೆಡಿ ಆಯಿತು. ನೆಕ್ಸ್ಟ್ ಇವಾಗ ಮೊಳಕೆ ಕಾಳಿನ ಪಲ್ಯ ಮಾಡ್ಕೊಳ್ಳೋಣ. ಇದಕ್ಕೆ ಭಾಳ ಸಣ್ಣಗೆ ಈರುಳ್ಳಿ ಕಟ್ ಮಾಡ್ಕೊಳಕತ್ತೀನಿ. ಭಾಳ ಸಣ್ಣಗೆ ಈರುಳ್ಳಿ ಕಟ್ ಮಾಡ್ಕೊಂಡ್ರೆ ಟೇಸ್ಟ್ ಆಗಿರ್ತೈತಿ. ಮೊದಲು ಎರಡು ದಿನದ ಮುಂಚೆನೇ ನಾನು ಎಲ್ಲ ಥರದ ಮಿಕ್ಸ್ ಮೊಳಕೆ ಕಾಳನ್ನ ಮೊಳಕೆ ಬರೆಸಿಟ್ಟೇನಿ. ಮೊಳಕೆ ಬರೆಸೋದು ಹೆಂಗೆ ಅಂತಂದು ಗೊತ್ತಿಲ್ಲ ಅಂತಂದ್ರೆ ಎಲ್ಲರಿಗೂ ಗೊತ್ತಿರ್ತೈತಿ. ಯೂಶ್ವಲಿ ಗೊತ್ತಿಲ್ಲ ಅಂತಂದ್ರೆ ನೆಕ್ಸ್ಟ್ ನಂದು ವಿಡಿಯೋನಾಗ ನಾನು ಹೇಳ್ತೀನಿ ಹೆಂಗೆ ಮೊಳಕೆ ಬರೆಸ್ಬೇಕು ಕಾಳನ್ನ ಅಂತಂದು ಹೇಳಿ. ಯಾಕಂದ್ರೆ ಮೊಳಕೆ ಬರಲ್ಲ, ಭಾಳ ಒಬ್ಬೊಬ್ಬರು ಕಂಪ್ಲೇಂಟ್ ಇರುತ್ತೆ ಬರಲ್ಲ ಅಂತಂದು ಹೇಳಿ. ನಾನು ಇಲ್ಲಿ ಮೂರು ಥರದ ಕಾಳು ಮೊಳಕೆ ಬರ್ಸಿನಿ. ಒಂದು ಹೆಸರು ಕಾಳು, ಒಂದು ಮಡಿಕೆ ಕಾಳು, ಒಂದು ಹಾರ್ಸ್ ಗ್ರಾಮ. ಹಾರ್ಸ್ ಗ್ರಾಮಿಗೆ ಏನಂತಾರ ನಂಗೆ ಹೆಸರು ನೆನಪ ಹರಾತೈತಿ, ಹುಳ್ಳಿ ಹುಳ್ಳಿ ಅಂತಂದು ಹೇಳ್ತಾರೆ. ಮೂರನ್ನು ನೆನೆಸ್ಬಿಟ್ಟು ಸ್ವಲ್ಪ ಬಿಸಿ ನೀರು ಹಾಕಿ ನೆನೆಸ್ಬೇಕಂದ್ರೆ ಬೇಗ ಮೊಳಕೆ ಬರ್ತವೆ. ಆಮೇಲೆ ಒಂದು ವೈಟ್ ಬಟ್ಟೆ ಒಳಗೆ ಕಟ್ಟಿಟ್ರೆ ಟೈಟಾಗಿ ಈ ಥರ ಮೊಳಕೆ ಬರುತ್ತೆ. ಈ ಥರ ಮೊಳಕೆ ಕಾಳು ಮಕ್ಕಳಿಗೂ ಕೊಟ್ರೂ ಭಾಳ ಹೆಲ್ದಿಯಾಗಿರುತ್ತೆ. ಪಲ್ಯ ಮಾಡ್ಕೊಂಡ್ರೂ ಚಲೋ ಇರ್ತೈತಿ, ತಿನ್ನಾಕೆ ನ್ಯೂಟ್ರಿಷನ್ ಭಾಳ ಇರ್ತೈತಿ. ಅದಕ್ಕೆ ಸಣ್ಣಗೆ ಈರುಳ್ಳಿ ಕಟ್ ಮಾಡ್ಕೊಂಡಿನಿ. ಇವಾಗ ಒಂದು ಪ್ಯಾನ್ ಒಳಗೆ ಆಯಿಲ್ ಹಾಕಿ ಅದಕ್ಕೆ ಸಾಸಿವೆ, ಜೀರಿಗೆ, ಕರಿಬೇವು ಹಾಕಿ ಸಣ್ಣಗೆ ಕಟ್ ಮಾಡ್ಕೊಂಡು ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಾದಮೇಲೆ ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕಬೇಕು. ಯಾಕಂತಂದ್ರೆ ಒಬ್ಬರು ಒಣ ಖಾರನೂ ಹಾಕ್ತಾರೆ, ನನಗೇನು ಒಣ ಖಾರ ಪಲ್ಯಾಗ ಲೈಕ್ ಆಗಲ್ಲ. ನಾವು ಹಸಿ ಖಾರನ ಭಾಳ ಯೂಸ್ ಮಾಡ್ತೀವಿ ಪಲ್ಯಾಗೆಲ್ಲ, ಅದಕ್ಕೆ ನಾನು ಹಸಿ ಖಾರನ ಹಾಕ್ಕೊಳಕತ್ತೀನಿ. ಇದು ಫ್ರೈ ಆಗಲಿ. ಫ್ರೈ ಆದಮೇಲೆ ಇದಕ್ಕೆ ಸಾಲ್ಟ್ ಮತ್ತು ಅರಿಶಿನ ಮತ್ತು ಹಸಿ ಖಾರದ ಹಾಕಿಬಿಟ್ಟು ನೀಟಾಗಿ ಫ್ರೈ ಮಾಡಿಕೊಂಡು ಎಲ್ಲ ಇದನ್ನು ಮೊಳಕೆ ಕಾಳನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ಶ್ರೇಯಾಂಕವು ಬೆಳಗಿನ ಬ್ರೇಕ್ಫಾಸ್ಟಿಗೆ ಈ ಥರ ಮಿಕ್ಸ್ಡ್ ಏನು ಮೊಳಕೆ ಕಟ್ಟಿದ ಕಾಳು ಇರತ್ತಲ್ಲ ಅದನ್ನೆಲ್ಲ ಕೊಡ್ತೀನಿ. ಡ್ರೈ ಫ್ರೂಟ್ಸ್ ಕೊಡ್ತೀನಿ, ಒಂದು ಗ್ಲಾಸ್ ಹಾಲು ಕೊಡ್ತೀನಿ. ಯಾಕಂತಂದ್ರೆ ಬೆಳಗ್ಗೆ ಅವಂಗೆ ಬ್ರೇಕ್ಫಾಸ್ಟ್ ಮಾಡೋಕ್ಕಾಗಲ್ಲ. ಲಂಚ್ಗೆ ನೀಟಾಗಿ ಒಂದು ಮೆನು ಕೊಟ್ಟು ಕಳಿಸಿರ್ತೀನಿ ಅವಂಗೆ, ರೈಸ್ ಈ ಥರ ಎಲ್ಲ. ಈ ಥರ ಗುರಳ್ ಪುಡಿನೂ ಹಾಕ್ಕೊಳಕತ್ತೀನಿ. ಇದು ಈ ಕಡೆ ಬೆಂಗಳೂರು ಕಡೆ ಎಲ್ಲ ಹುಚ್ಚಳ್ಳು ಅಂತಂದಂತಾರೆ, ನಮ್ಮ ಕಡೆ ಎಲ್ಲ ಗುರಳನ ಅಂತಂದು ಹೇಳ್ತಾರೆ. ಗುರಳನ ನೀಟಾಗಿ ಹುರಿದು ಮಿಕ್ಸ್ ಮಾಡಿಟ್ಕೊಂಡು ಮಿಕ್ಸಿಗೆ ಹಾಕಿಟ್ಕೋಬೇಕು. ಅಂತಂದ್ರೆ ಪಲ್ಯ ಮಾಡುವಾಗ ಬೇಗ ಬೇಗ ಎಲ್ಲ ಹಾಕ್ಕೊಂಡು ಬೇಗ ಬೇಗ ರೆಡಿ ಆಗ್ತೈತಿ. ಇವಾಗೆಲ್ಲ ಸಾಮಾನು ಹಾಕ್ಕೊಂಡು ಇದಕ್ಕೆ ಮೊಳಕಿನ ಕಾಳು ಹಾಕ್ಕೊಂಡು ಕೊತ್ತಂಬರಿನೂ ಹಾಕ್ಕೊಂಡು ಮಿಕ್ಸ್ ಮಾಡಿಟ್ಕೊಂಡೆ ಎಲ್ಲ. ಇವಾಗ ಪಲ್ಯನೂ ರೆಡಿ ಆಯಿತು. ನಾನು ಸಾಂಬಾರು ಮಾಡೇನಿ, ರೈಸು ಮಾಡೇನಿ, ಮತ್ತು ಚಪಾತಿ ಮಾಡ್ಬೇಕು ಅಂದ್ಕೊಂಡಿನಿ. ಟೇಸ್ಟ್ ನೋಡಿರಿ, ಟೇಸ್ಟ್ ನೋಡಿ ಏನಾದರೂ ಕಡಿಮೆ ಆಗಿತ್ತು ಅಂತಂದರೆ ಖಾರ ಉಪ್ಪು ಏನಾರ ಕಡಿಮೆ ಆಗಿತ್ತು ಅಂತಂದಂತಂದ್ರೆ ನೋಡಿಬಿಟ್ಟು ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊರಿ. ನೀರು ಭಾಳ ಹಾಕೋಕೆ ಹೋಗ್ಬೇಡ್ರಿ, ಗ್ಲಾಸ್ಗಟ್ಟಲೆ ಏನಾದರೂ ನೀರು ಹಾಕಿದ್ರೆ ಟೇಸ್ಟ್ ಎಲ್ಲ ಹೋಗ್ಬಿಡ್ತೈತಿ ಪಲ್ಯದ್ದು. ಅದಕ್ಕೆ ಸ್ವಲ್ಪ ನೋಡ್ಕೊಂಡ್ಬಿಟ್ಟು ಸ್ವಲ್ಪ ಎಲ್ಲನೂ ನಾವು ಐಟಮ್ಸ್ ಏನು ಹಾಕಿರ್ತೀವಲ್ಲ ಅರಿಶಿನ ಉಪ್ಪು ಖಾರ ಎಲ್ಲ ಸ್ವಲ್ಪ ನೀಟಾಗಿ ಮಿಕ್ಸ್ ಆಗಬೇಕು ಅಂತಂದು ಹೇಳಿನ. ಸ್ವಲ್ಪ ನೀರು ಹಾಕ್ಕೊಳ್ಳೋದು ಅಷ್ಟೇ, ಒಬ್ಬೊಬ್ಬರು ನೀರು ಹಾಕಲ್ಲ. ನೀವು ನೋಡಿ ನೀರು ಹಾಕ್ಕೊಂಡು ಅದನ್ನು ಸ್ವಲ್ಪ ಏನಾಗಬೇಕದು ಕುದಿಬೇಕದು, ಕುದಿಯಾಕೆ ಸ್ವಲ್ಪ ಬಿಡ್ರಿ. ಆಗ ಪಟಕನ ತೆಗೆದ್ರೆ ಅಷ್ಟು ಟೇಸ್ಟ್ ಬರೋಂಗಿಲ್ಲ, ಸ್ವಲ್ಪ ಕುದೀಲಿ. ಭಾಳ ತನ ಏನು ಮತ್ತು ಭಾಳಷ್ಟು ನೀರು ಹಾಕಿ ಕುದಿಸಿದ್ರೆ ಒಂಚೂರು ಟೇಸ್ಟ್ ಎಲ್ಲ ಹಾಳಾಗಿ ಹೋಗ್ಬಿಡ್ತೈತಿ. ಅದು ಸ್ವಲ್ಪ ನೀರು ಹಾಕಿ ಸ್ವಲ್ಪ ಹೊತ್ತು ಕುದಿಸ್ಕೋರಿ. ನೆಕ್ಸ್ಟ್ ಇವಾಗ ಇಲ್ಲಿ ನಮಗೆ ಲಂಚಿಗೆ ಅಂತಂದಂತಂದ್ರೆ ಈರುಳ್ಳಿ, ಸೌತೆಕಾಯಿ ಎಲ್ಲನೂ ಬೇಕಾಕೈತಿ. ನಮ್ಮ ಮನೆಯೊಳಗೆ ಯೂಶ್ವಲಿ ಲಂಚ್ಗೆಲ್ಲ ತಿಂತಾರೆ, ಮೆಂತ್ಯೆ ಸೊಪ್ಪಿದ್ರೆ ಮೆಂತ್ಯೆ ಸೊಪ್ಪು ತಿಂತಾರೆ. ಇವತ್ತು ಸೌತೆಕಾಯಿ ಅಂತೂ ಮಶ್ರೂಮ್ ಶುಡ್ ಇರ್ತೈತಿ. ಸೌತೆಕಾಯಿನೆಲ್ಲ ಪೀಲ್ ಮಾಡಿಬಿಟ್ಟು ಸೌತೆಕಾಯಿ ಈರುಳ್ಳಿ ಎಲ್ಲ ಕಟ್ ಮಾಡಿಡತ್ತೀನಿ. ಯಾಕಂದ್ರೆ ಲಂಚ್ಗೆ ಏನಾದರೂ ರೊಟ್ಟಿ ಚಪಾತಿ ತಿನ್ನುವಾಗ ಸೈಡ್ಗೆ ನಮ್ಮ ಮನೆಯೊಳಗೆ ಯಾವಾಗಲೂ ತಿಂತಾರೆ.
ಅದಕ್ಕೆ ಇಲ್ಲಿ ಸೌತೆಕಾಯಿ ಬೇಗ ಬೇಗ ನೀಟಾಗಿ ಕಟ್ ಮಾಡಿ ಇಟ್ಕೊಳತ್ತೀನಿ. ಲಂಚಿಗೆ ರೆಡಿ ಮಾಡಾಕತ್ತೀನಿ. ಏನು ವೆಜಿಟೇಬಲ್ಸ್ ಇರುತ್ತೆ ಆ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಇಡ್ತೀನಿ ನಾನು ಲಂಚ್ಗೆ ಪ್ರಿಪೇರ್ ಮಾಡುವಾಗ. ಇವಾಗ ಸೌತೆಕಾಯಿ ಎಲ್ಲ ಕಟ್ ಮಾಡಿದೆ. ನೆಕ್ಸ್ಟ್ ಈರುಳ್ಳಿನೂ ಕಟ್ ಮಾಡ್ತೀನಿ, ಯಾಕಂದರೆ ಈರುಳ್ಳಿನೂ ಬೇಕಾಗ್ತೈತಿ. ಈರುಳ್ಳಿ ಲೆಮೆನ್ ಅದೆಲ್ಲ ಇದ್ರ ಬ್ಲ್ಯಾಕ್ ಪೇಪರ್ ಮತ್ತು ಲೆಮೆನ್ ಹಾಕ್ಕೊಂಡು ತಿಂತಾರೆ. ನಾವು ಯೂಶಲಿ ಎಲ್ಲ ತಿಂತೀವಿ ಸೈಡ್ಗೆ, ಬೇಕೇ ಬೇಕು ನಮಗೆ ಲಂಚಿಗೆ. ಅದಕ್ಕೆ ನಾನು ಇಲ್ಲೇ ಸೌತೆಕಾಯಿ ಮತ್ತು ಈರುಳ್ಳಿನೂ ಕಟ್ ಮಾಡಿ ಇಟ್ಕೊಳಕತ್ತೀನಿ. ಕ್ಯಾರೆಟ್ ಇದ್ರೆ ಕ್ಯಾರೆಟನ್ನು ಕಟ್ ಮಾಡಿ ಇಟ್ಕೋಬೋದು, ಮತ್ತು ರ್ಯಾಡಿಶ್ ಇದ್ರೆ ರ್ಯಾಡಿಶನ್ನು ಕಟ್ ಮಾಡಿ ಇಟ್ಕೋಬೋದು, ಮತ್ತು ಲೆಮೆನ್ನು ಕಟ್ ಮಾಡತ್ತೀನಿ. ಲೆಮೆನ್ನು ಬೇಕಾಗ್ತೈತಿ, ವಿಟಮಿನ್ ಸಿ ಇರ್ತೈತಿ, ಭಾಳ ಚಲೋ ಇದು ಆರೋಗ್ಯಕ್ಕೂ ಒಳ್ಳೆಯದು. ಇವಾಗ ಲಂಚಿಗೆ ಎಲ್ಲ ಪ್ರಿಪೇರ್ ಮಾಡಾಯ್ತು, ಬರ್ರಿ ತೋರಿಸ್ತೀನಿ ಹೆಂಗಾಗೈತಿ ಎಲ್ಲ ಅಡ್ಗೆ. ನಾವೇನು ಲಂಚಿಗೆ ಎವ್ರಿ ಡೇ ಲಂಚ್ ಇಷ್ಟ ಇರ್ತೈತೆ ನಮ್ದು ಯೂಶಲಿ, ಬಟ್ ಇದು ಮಾತ್ರ ಬೇರೆ ಬೇರೆ ಇರ್ತೈತಿ ಪಲ್ಯ ಅದು ಇದು ಎಲ್ಲ. ಇವಾಗ ನೆಕ್ಸ್ಟ್ ಚಪಾತಿ ಮಾಡ್ಕೊಳಕತ್ತೀನಿ. ಇಲ್ಲೇ ಜೋಳದ ಹಿಟ್ಟೆಲ್ಲ ಖಾಲಿಯಾಗೈತಿ, ಅದಕ್ಕೆ ಚಪಾತಿ ಮಾಡ್ಕೊಳಕತ್ತೀನಿ. ಚಪಾತಿ ಒಂದು ಆಯಿತು ಅಂತಂದಂತಂದ್ರೆ ಊಟ ಎಲ್ಲ ರೆಡಿ ಆಗ್ತೈತಿ. ಚಪಾತಿ ಮಾಡ್ಕೊಳತ್ತೀನಿ ಇಲ್ಲೇ. ಒಂದು 5 ಚಪಾತಿ ಆದ್ರೆ ಸಾಕು ನಮ್ಗೆ. ಚಪಾತಿ ಮಾಡ್ಕೊಂಡಾದ್ಮೇಲೆ ಇದನ್ನ ಬೇಯಿಸ್ಕೊಂಡ್ಬಿಟ್ಟು ಊಟ ಮಾಡೋಕೆ ರೆಡಿ ಮಾಡತ್ತಿದ್ದೆ ಎಲ್ಲನೂ. ಇವಾಗ ಚಪಾತಿ ಬೇಯಿಸ್ಕೊಳ್ಳೋಣ. ಪ್ಯಾನಿಗೆ ಹಾಕಿದ್ಮೇಲೆ ಮೇಲೆ ಸ್ವಲ್ಪ ಆಯಿಲ್ ಹಾಕಿ ಬೇಯಿಸ್ಕೊಳತ್ತೀನಿ. ನಾ ಏನಿಲ್ಲ, ಸ್ಪ್ಯಾಚುಲ ಯೂಸ್ ಮಾಡತ್ತಿಲ್ಲ, ಕೈಲೇನೆ ಬೇಯಿಸ್ಕೊಳಕತ್ತೀನಿ. ಯಾಕೆ ಅಂತಂದಂತಂದ್ರೆ ನೀವು ಸ್ಪ್ಯಾಚುಲ ಯೂಸ್ ಮಾಡಿದರೆ ಅದು ಫುಲ್ ಒಂಥರ ಹಾರ್ಡ್ ಆಗುತ್ತೆ ಚಪಾತಿ ಎಲ್ಲ, ಅದಕ್ಕೆ ಕೈಲೇನೆ ಬೇಯಿಸಿದ್ರೆ ಮೆತ್ತಗೆ ಸಾಫ್ಟಾಗಿ ಬರ್ತೈತಿ ಅನ್ನೋದು ಕಾರಣಕ್ಕೆ ನಾನು ಕೈಲೇನೆ ಇದು ಮಾಡತ್ತೀನಿ. ಮೊದಲಿಗೆ ನಾನು ಎಲ್ಲ ಸ್ಪ್ಯಾಚುಲ ಯೂಸ್ ಮಾಡ್ತಿದ್ದೆ, ಬಟ್ ಇವಾಗ ರೂಢಿ ಆಗೈತಿ. ಇಲ್ಲ ಅಂತಂದ್ರೆ ಕೈ ಸುಟ್ಕೋತಿದ್ದೆ ಮೊದಲು ನಾನು, ಇವಾಗ ಏನಿಲ್ಲ, ರೂಢಿ ಆಗದ ನನಗೆ. ಯಾಕಂದ್ರೆ ಕೈಲೇ ಬೇಯಿಸಿದ್ರೆ ಸಾಫ್ಟಾಗಿ ಬರ್ತೈತಿ ಮೆತ್ತಗೆ ಚಪಾತಿ. ಅದಕ್ಕೆ ಇವಾಗ ಆಯಿತು, ಒಂದು 4-5 ಚಪಾತಿ ಮಾಡ್ಕೊಂಡ್ಬಿಟ್ಟು ನಾವು ಲಂಚ್ ಮುಗಿಸ್ಕೊಂಡ್ಬಿಡ್ತೀವಿ. ಇವತ್ತಿಂದ ಲಾಗ್ ಬಂದುಬಿಟ್ಟು ಇಷ್ಟ. ನಾನು ತೋರಿಸ್ತೀನಿ ನಿಮ್ಗೆ ಎಷ್ಟು ನಾವು ಲಂಚ್ಗೆ ಏನೇನೆಲ್ಲ ಪ್ರಿಪೇರ್ ಮಾಡ್ತೀವಿ ಅಂತಂದು ಹೇಳಿ. ಮೊಳಕೆ ಕಾಳಿನ ಪಲ್ಯ, ಸಾಂಬಾರ್ ಆ್ಯಂಡ್ ಚಪಾತಿ, ಮತ್ತು ರೈಸ್, ಮತ್ತು ರಾಗಿ ಮಾಲ್ಟ್ ಕಟ್ ಮಾಡ್ಕೊಂಡ್ರೆ ಇರೋಂಥ ಕುಕುಂಬರ್, ಈರುಳ್ಳಿ, ಲೆಮೆನ್, ದೆನ್ ಕರ್ಡ್. ಇಷ್ಟು ಲಂಚಿಗಿರುತ್ತೆ ಇವತ್ತಿನ ಲಂಚ್ ಇಷ್ಟೇ. ಇವತ್ತಿನ ಲಾಗ್ ಯಾರಿಗೆಲ್ಲ ಲೈಕ್ ಆಗೈತಿ ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ಮತ್ತು ನಿಮ್ಗೆ ಇನ್ನೂ ಒಳ್ಳೊಳ್ಳೆ ವಿಡಿಯೋನ ನಾನು ಅಪ್ಲೋಡ್ ಮಾಡಬೇಕು ಅಂತಂದು ಅಂದ್ಕೊಂಡೀನಿ. ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅವ್ರಿಗೆಲ್ಲ ಥ್ಯಾಂಕ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.